ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಇಂಪ್ಲಿಮೆಂಟೇಷನ್ ಆಫ್ ಕ್ಯೂ ಯೂಸಿಂಗ್ ಇನ್ ಪೈಥಾನ್, ಸೊ ಪೈಥಾನ್ ಒಳಗಡೆ ಕ್ಯೂವನ್ನು ಇಂಪ್ಲಿಮೆಂಟ್ ಯಾವ ಥರ ಮಾಡ್ತಾರೆ ಅನ್ನೋದು ಕೋಡನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಕೋಡ್ನ ನಾನು ಆಲ್ರೆಡಿ ಇಲ್ಲಿ ಬರ್ದೀನಿ. ಸೊ ನಮ್ಗೆ ಆಲ್ರೆಡಿ ಗೊತ್ತಿರೋಂಗೆ ಕ್ಯೂ ಅಂತ ಹೇಳಿದ್ರೆ ನಾವು ಇದನ್ನು ಫಿಫೋ ಅಂತ ಹೇಳಿ ಕರಿತೀವಿ. ಅಂದರೆ ಫಸ್ಟ್ ಇನ್ ಫಸ್ಟ್ ಔಟ್, ಅಂದರೆ ಯಾವ ಎಲಿಮೆಂಟನ್ನು ನಾವು ಫಸ್ಟ್ ಇನ್ಸರ್ಟ್ ಮಾಡಿರ್ತೀವಲ್ಲ ಆ ಎಲಿಮೆಂಟು ಇಲ್ಲಿ ಡಿಲೀಟ್ ಆಗ್ತಾ ಬರುತ್ತೆ. ಸೊ ಅದನ್ನು ನಾವು ಕ್ಯೂ ಅಂತ ಹೇಳಿ ಕರಿತೀವಿ. ಸೊ ಆ್ಯಕ್ಚುಲಿ ಇಲ್ಲಿ ಕ್ಯೂ ಒಳಗಡೆ ನಾವು ಎಲಿಮೆಂಟನ್ನು ಇನ್ಸರ್ಟ್ ಮಾಡ್ತೀವಿ, ಆ ಒಂದು ಎಂಡನ್ನು ನಾವು ರೇರ್ ಎಂಡ್ ಅಂತ ಹೇಳಿ ಕರಿತೀವಿ. ಅಂದರೆ ಎಲಿಮೆಂಟನ್ನು ಇನ್ಸರ್ಟ್ ಮಾಡ್ತೀವಲ್ಲ, ಸೊ ಅದನ್ನು ನಾವು ರೇರ್ ಎಂಡ್ ಅಂತ ಕರಿತೀವಿ. ಒಂದು ಅಗೇನ್ ಮತ್ತೊಂದು ಎಂಡಿಂದ ನಾವು ಎಲಿಮೆಂಟನ್ನು ಡಿಲೀಟ್ ಮಾಡ್ತೀವಿ, ಸೊ ಅದನ್ನು ನಾವು ಫ್ರಂಟ್ ಎಂಡ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇದರೊಳಗಡೆ ನಾವು ಎನ್ ಕ್ಯೂ ಮತ್ತು ಡಿ ಕ್ಯೂ ಮತ್ತು ಡಿಸ್ಪ್ಲೇ, ಅದು ಎಮ್ ಟಿ ಯಾವ ಥರ ಕ್ಯೂ ಯಾವ ಥರ ಎಮ್ ಟಿ ಇದೆ, ಮತ್ತು ಅದರದ್ದು ಕ್ಯೂದು ಲೆಂತ್ ಏನದ ಅನ್ನೋದನ್ನು ಫಂಕ್ಷನ್ಸನ್ನು ಯಾವ ಥರ ಬರಿಬೇಕಂತ ತೋರಿಸ್ತಾ ಇದ್ದೀನಿ. ಸೊ ಎನ್ ಕ್ಯೂ ಆಪ್ರೇಷನ್ ಅಂದರೆ ನಾವು ಎಲಿಮೆಂಟ್ಸನ್ನು ಇನ್ಸರ್ಟ್ ಮಾಡ್ತೀವಿ, ಡಿ ಕ್ಯೂ ಅಂತ ಹೇಳಿದ್ರೆ ಕ್ಯೂ ಅಲ್ಲಿರುವಂಥ ಎಲಿಮೆಂಟ್ಸನ್ನು ಡಿಲೀಟ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಎಲಿಮೆಂಟ್ಸ್ ಕ್ಯೂ ಒಳಗಡೆ ಇರುವಂಥ ಎಲಿಮೆಂಟ್ಸನ್ನು ಡಿಸ್ಪ್ಲೇಗೋಸ್ಕರ ಡಿಸ್ಪ್ಲೇ ಫಂಕ್ಷನ್ ಬರ್ದಿದ್ದೀನಿ. ಸೊ ಕ್ಯೂ ಎಮ್ ಟಿ ಇದೇನೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡಲಿಕ್ಕೆ ಈಸ್ ಎಮ್ ಟಿ ಅನ್ನೋ ಒಂದು ಬಿಲ್ಟ್ ಇನ್ ಫಂಕ್ಷನ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಲೆಂತು ಇದು ಕೂಡ ಕ್ಯೂ ಲೆಂತ್ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡೋದಕ್ಕೋಸ್ಕರ ನಾವು ಲೆಂತ್ ಅನ್ನೋ ಫಂಕ್ಷನನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಪ್ರೆಸೆಂಟ್ಲಿ ನಂಗೆ ಇಲ್ಲಿ ಒಂದು ಕ್ಲಾಸನ್ನು ತೊಗೋಬೇಕು. ಸೊ ಕ್ಲಾಸ್ ನೇಮ್ ಕ್ಯೂ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಡೆಫ್ ಇನಿಟ್ ಅಂತ ಹೇಳಿ ಒಂದು ಮೆಥಡು. ಸೊ ಇಲ್ಲಿ ಇನಿಟ್ ಅನ್ನೋ ಮೆಥಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇನಿಷಿಯಲೈಸೇಷನ್ ಮೆಥಡು ಇದು ಕೂಡ ಪೈಥಾನಲ್ಲಿ ಒಂದು ಸ್ಪೆಷಲ್ ಮೆಥಡ್ ಅಂತ ಹೇಳ್ಬೋದು. ಸೊ ಇದರೊಳಗಡೆ ಒಂದು ಪ್ಯಾರಾಮೀಟರ್ ಯೂಸ್ ಮಾಡ್ತಾ ಇದ್ದೀನಿ, ಸೆಲ್ಫ್. ಸೆಲ್ಫ್ ಏನಕ್ಕಪ್ಪ ಅಂತ ಹೇಳಿದ್ರೆ ಈ ಮೆಥಡಿನ ಇನ್ಸ್ಟೆನ್ಸಸ್ಗಳನ್ನು ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮಗೆ ಸೆಲ್ಫ್ ಪ್ಯಾರಾಮೀಟರ್ ಬೇಕು. ಹಾಗಾಗಿ ಸೆಲ್ಫ್ ಅನ್ನೋ ಪ್ಯಾರಾಮೀಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇನಿಷಿಯಲಿ ಸೆಲ್ಫ್ ಡಾಟ್ ಐಟಮ್ಸ್ ಇಕ್ಕೋಷ್ಟು ಎಮ್ ಟಿ, ಅಂದರೆ ಇನಿಷಿಯಲಿ ಇದೇನು ನಮ್ಗೆ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮದು ಕ್ಯೂ ಏನಿದೆಯಲ್ಲ ಅದು ಎಮ್ ಟಿ ಇದೆ ಅನ್ನೋದನ್ನು ನಮಗೆ ತೋರಿಸ್ತಾ ಇದೆ. ಸೊ ಹಾಗಾಗಿ ಸೆಲ್ಫ್ ಡಾಟ್ ಐಟಮ್ ಇಕ್ಕೋಷ್ಟು ಎಮ್ ಟಿ ಅಂತ ಸೆಟ್ ಮಾಡಿದೆ. ಸೊ ಈಗ ನಾನು ಎಮ್ ಟಿ ಇರುವಂಥ ಕ್ಯೂ ಒಳಗಡೆ ಎಲಿಮೆಂಟನ್ನು ಇನ್ಸರ್ಟ್ ಮಾಡಬೇಕು. ಸೊ ಹಾಗಾಗಿ ನಾನಿಲ್ಲಿ ಎನ್ ಕ್ಯೂ ಅನ್ನೋ ಒಂದು ಆಪ್ರೇಷನನ್ನು ತೊಗೋತಾ ಇದ್ದೀನಿ. ಸೊ ಕ್ಯೂದು ಎನ್ ಕ್ಯೂ ಆಪ್ರೇಷನ್ ಅಂತ ಹೇಳಿದರೆ ಎಲಿಮೆಂಟನ್ನು ಕ್ಯೂಗೆ ಇನ್ಸರ್ಟ್ ಮಾಡೋಕ್ಕೆ ಯೂಸ್ ಮಾಡುವಂಥ ಒಂದು ಆಪ್ರೇಷನು. ಸೊ ಇದು ಈ ಫಂಕ್ಷನ್ ಹೆಂಗೆ ಬರಬೇಕಂದ್ರೆ ಡೆಫ್ ಅಂತ ಬರೆದು ಎನ್ ಕ್ಯೂ ಅಂತ ಹಾಕಿ ಇದರಲ್ಲಿ ಸೆಲ್ಫು ಮತ್ತು ಐಟಮು. ಸೊ ಇಲ್ಲಿ ಯೂಸರ್ ಇನ್ಪುಟ್ ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಒಂದು ಐಟಮನ್ನು ನಾವಿಲ್ಲಿ ಪಾಸ್ ಮಾಡಬೇಕು. ಸೊ ಸೆಲ್ಫ್ ಡಾಟ್ ಐಟಮ್ ಡಾಟ್ ಅಪ್ಪೆಂಡ್ ಒಳಗಡೆ ಒಂದು ಐಟಮನ್ನು ಪಾಸ್. ಸೊ ಇಲ್ಲಿ ನಾವು ಎಲಿಮೆಂಟನ್ನು ಇನ್ಸರ್ಟ್ ಮಾಡ್ತಿದ್ದೀವಿ ಅಂತಂದರೆ ನಾವು ಅಪ್ಪೆಂಡ್ ಅನ್ನೋ ಒಂದು ಮೆಥಡನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಅಪ್ಪೆಂಡ್ ಅನ್ನೋ ಮೆಥಡ್ ಮುಖಾಂತರ ಕ್ಯೂಗೆ ಒಂದು ಎಲಿಮೆಂಟನ್ನು ಹಾಕ್ತಾ ಇದ್ದೀವಿ. ಸೊ ಅಪ್ಪೆಂಡ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಈ ಡೆಫ್ ಅನ್ನೋ ಫಂಕ್ಷನ್ ಒಳಗಡೆ ನಾವು ಸಾರಿ ಎನ್ ಕ್ಯೂ ಅನ್ನೋ ಫಂಕ್ಷನ್ ಒಳಗಡೆ ನಾವು ಆಪ್ರೇಷನ್ ಒಳಗಡೆ ನಾವು ಅಪ್ಪೆಂಡ್ ಅನ್ನೋ ಮೆಥಡನ್ನು ಯೂಸ್ ಮಾಡಬೇಕು, ಇನ್ಸರ್ಟ್ ಮಾಡ್ತಿರ್ಬೇಕಾದ್ರೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಎಲಿಮೆಂಟನ್ನು ನಾವು ಡಿಲೀಟ್ ಮಾಡಬೇಕಿತ್ತು ಅಂತಂದ್ರೆ ಡಿ ಕ್ಯೂ ಅಂತ ಹೇಳಿ ಕರಿತೀವಿ. ಸೊ ಡಿ ಕ್ಯೂ ಇಸ್ ನಥಿಂಗ್ ಬಟ್ ಕ್ಯೂ ಇಂದ ಎಲಿಮೆಂಟನ್ನು ರಿಮೂವ್ ಮಾಡ್ತೀವಿ ಫ್ರಮ್ ದ ಫ್ರಂಟ್ ಎಂಡಿಂದ. ಓಕೆ, ಸೊ ಇದರಲ್ಲಿ ಫಸ್ಟ್ ನಾವು ಏನು ಮಾಡಬೇಕಂದ್ರೆ ಕ್ಯೂ ಎಮ್ ಟಿ ಇದೇನೋ ಇಲ್ಲೋ ಅಂಥೇಳಿ ನಾವು ಚೆಕ್ ಮಾಡಬೇಕಾಗತ್ತೆ. ಸೊ ಏನೋ ಒಂದು ಕ್ಯೂ ಐಟಮ್ ಸರಿ ನಮ್ಮ ಹತ್ರ ಇರುವಂತಹ ಕ್ಯೂ ಒಳಗಡೆ ಏನಾರ ಒಂದು ಎಲಿಮೆಂಟ್ ನಾವು ಡಿಲೀಟ್ ಮಾಡ್ಬೇಕಂದ್ರೆ ಫಸ್ಟ್ ಅದರಲ್ಲಿ ಎಲಿಮೆಂಟ್ ಇದಾವೋ ಇಲ್ಲೋ ಅಂಥೇಳಿ ಚೆಕ್ ಮಾಡ್ತೀವಿ. ಸೊ ಹಾಗಾಗಿ ಇಫ್ ಸೆಲ್ಫ್ ಡಾಟ್ ಈಸ್ ಎಮ್ ಟಿ ಅನ್ನೋದು ಒಂದು ಫಂಕ್ಷನ್ನು. ಓಕೆ, ಸೊ ಆ ಫಂಕ್ಷನಲ್ಲಿ ಕಾಲ್ ಮಾಡ್ತಾ ಇದ್ದೀನಿ. ಜಸ್ಟ್ ಇದೇನು ಮಾಡುತ್ತಪ್ಪ ಅಂತ ಹೇಳಿದ್ರೆ ಈಸ್ ಎಮ್ ಟಿ ಇಲ್ಲಿ ನೋಡ್ರಿ ಕೆಳಗಡೆ ಒಂದು ಡೆಫಿನಿಷನ್ ಡೆಫ್ ಈಸ್ ಎಮ್ ಟಿ ಅನ್ನೋದ್ರೊಳಗಡೆ. ಓಕೆ, ಈ ಫಂಕ್ಷನ್ ಕಾಲ್ ಆಗುತ್ತೆ. ಇದರಲ್ಲಿ ಏನು ಬರೆದಿದ್ದೀವಿ, ರಿಟರ್ನ್ ಲೆಂತ್ ಆಫ್ ದ ಸೆಲ್ಫ್ ಡಾಟ್ ಐಟಮ್ ಇಕ್ಕೋಷ್ಟು ಇಕ್ಕೋಷ್ಟು ಝೀರೋನ ಅಂತ ಕೇಳುತ್ತೆ. ಅಂದರೆ ಆ ಕ್ಯೂ ಲೆಂತನ್ನು ಚೆಕ್ ಮಾಡುತ್ತೆ. ಆ ಲೆಂತ್ ಏನಾದ್ರು ಇಕ್ಕೋಷ್ಟು ಇಕ್ಕೋಷ್ಟು ಝೀರೋ ಇತ್ತು ಅಂತಂದರೆ ನಮ್ಗೆ ಕ್ಯೂ ಈಸ್ ಎಮ್ ಟಿ, ಕೆನಾಟ್ ಡಿಲೀಟ್ ಐಟಮ್ ಅಂತ ಬರಬೇಕು. ಅದರ್ವೈಸ್ ಐಟಮ್ ಇಕ್ಕೋಷ್ಟು ಸೆಲ್ಫ್ ಡಾಟ್ ಐಟಮ್ಸ್ ಡಾಟ್ ಪಾಪ್. ಇನ್ ಕೇಸ್ ಕ್ಯೂ ಎಮ್ ಟಿ ಇರಲಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಇರುವಂತಹ ಎಲಿಮೆಂಟು ಒಂದು ಎಲಿಮೆಂಟು ಪಾಪ್ ಆಗುತ್ತೆ. ಪಾಪ್ ಮೀನ್ಸ್ ಡಿಲೀಷನ್ನು. ಓಕೆ, ಸೊ ಈ ಝೀರೋ ಅನ್ನೋದು ಇಂಡೆಕ್ಸನ್ನು ಪಾಯಿಂಟ್ ಔಟ್ ಮಾಡುತ್ತೆ. ಆ ಕ್ಯೂದು ಝೀರೋ ಇಂಡೆಕ್ಸ್ ಒಳಗಡೆ ಏನು ವ್ಯಾಲ್ಯೂ ಇದೆ ಅಲ್ಲ ಆ ವ್ಯಾಲ್ಯೂ ನಮ್ಗೆ ಡಿಲೀಟ್ ಆಗುತ್ತೆ. ಸೊ ಇಲ್ಲಿ ಡಿಲೀಟ್ಗೋಸ್ಕರ ಪಾಪ್ ಅನ್ನೋ ಮೆಥಡನ್ನು ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟು ಡಿಲೀಟೆಡ್ ಐಟಮ್ ಈಸ್ ಅಂಥೇಳಿ ನಮಗೆ ಪ್ರಿಂಟ್ ಬರಬೇಕು. ಯಾವ ಐಟಮ್ ಡಿಲೀಟ್ ಆಗಿರುತ್ತಲ್ಲ ಅದು ನಮ್ಗೆ
ಪ್ರಿಂಟ್ ಬರುತ್ತೆ. ಸೊ ಇಲ್ಲಿ ಝೀರೋ ಇಂಡೆಕ್ಸ್ ಏನಕ್ಕಪ್ಪ ಅಂತ ಹೇಳಿದ್ರೆ ಕ್ಯೂ ಒಳಗಡೆ ನಾವು ಹೇಳ್ದಂಗೆ ಫಸ್ಟ್ ಎಲಿಮೆಂಟ್ ಏನು ಇನ್ಸರ್ಟ್ ಮಾಡಿರ್ತಿರಲ್ಲ ಆ ಎಲಿಮೆಂಟ್ ಫಸ್ಟ್ ರಿಮೂವ್ ಆಗುತ್ತೆ. ಹಾಗಾಗಿ ಇಲ್ಲಿ ಪಾಪ್ ಆಫ್ ಝೀರೋ ಅನ್ನೋ ಇಂಡೆಕ್ಸ್ ಎಲಿಮೆಂಟನ್ನು ನಾವು ಮೆನ್ಷನ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಡಿಸ್ಪ್ಲೇ, ಡಿಸ್ಪ್ಲೇ ಫಂಕ್ಷನ್ ಬೇಕು. ಸೊ ಹಾಗಾಗಿ ಡಿಸ್ಪ್ಲೇ ಫಂಕ್ಷನ್ ಬರಿತಾ ಇದ್ದೀನಿ. ಇದರಲ್ಲಿ ಕೂಡ ಕ್ಯೂ ಎಂಪ್ಟಿ ಇದೇನೋ ಇಲ್ಲ ಅಂತೇಳಿ ಚೆಕ್ ಮಾಡಬೇಕು. ಹಾಗಾಗಿ ಈಸ್ ಎಂಪ್ಟಿ ಅನ್ನೋ ಮೆಥಡನ್ನು ಕಾಲ್ ಮಾಡುತ್ತೆ. ಲೈಕ್ ಈಸ್ ಎಂಪ್ಟಿ ಆಗೇನು ಇಲ್ಲಿದೆ. ಓಕೆ, ರಿಟರ್ನ್ ಲೆಂತ್ ಅದ್ರ ಲೆಂತ್ ಇಕ್ಕೋಷ್ಟು ಇಕ್ಕೋಷ್ಟು ಝೀರೋ ಐತಾ ಅಂತ ಚೆಕ್ ಮಾಡುತ್ತೆ. ಇನ್ ಕೇಸ್ ಇತ್ತು ಅಂದರೆ ಪ್ರಿಂಟ್ ಒಳಗಡೆ ಕ್ಯೂ ಈಸ್ ಎಂಪ್ಟಿ ಅಂತ ಬರಬೇಕು. ಇಲ್ಲ ಅಂತ ಹೇಳಿದರೆ ಎಲ್ಸ್ ಪ್ರಿಂಟ್ ಸೆಲ್ಫ್ ಡಾಟ್ ಐಟಮ್ಸ್. ಸೊ ಆ ಕ್ಯೂ ಅಲ್ಲಿರುವಂಥ ಐಟಮ್ಸನ್ನು ನಮಗೆ ಪ್ರಿಂಟ್ ಕೊಡುತ್ತೆ. ಸೊ ನೆಕ್ಸ್ಟ್ ಈಸ್ ಎಂಪ್ಟಿ ಎದಕ್ಕೆ ಬರ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಓಕೆ, ಡಿಲೀಟು ಡಿಸ್ಪ್ಲೇ ಮಾಡ್ತಿರ್ಬೇಕಾದ್ರೆ ನಾವು ಕ್ಯೂ ಎಂಪ್ಟಿ ಈತೋ ಇಲ್ಲೋ ಅಂಥೇಳಿ ಚೆಕ್ ಮಾಡ್ತೀವಿ. ಸೊ ಅದನ್ನು ಚೆಕ್ ಮಾಡೋದಕ್ಕೋಸ್ಕರ ಈಸ್ ಎಂಪ್ಟಿ ಅನ್ನೋ ಫಂಕ್ಷನನ್ನು ಬರಿತಾ ಇದ್ದೀನಿ. ಸೊ ಇದು ಜಸ್ಟ್ ಏನು ರಿಟರ್ನ್ ಮಾಡುತ್ತಂದ್ರೆ ಲೆಂತ್ ಇಕ್ಕೋಷ್ಟು ಇಕ್ಕೋಷ್ಟು ಝೀರೋ ಐತೋ ಅಂತ ಚೆಕ್ ಮಾಡುತ್ತೆ. ಇನ್ ಕೇಸ್ ಝೀರೋ ಇತ್ತು ಅಂದರೆ ಅದು ಎಂಪ್ಟಿ ಇದೆ ಅಂತ ಅರ್ಥ. ಆ್ಯಂಡ್ ಕ್ಯೂದು ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡೋದಕ್ಕೋಸ್ಕರ ನಾನು ಅಗೇನ್ ಲೆಂತ್ ಅನ್ನೋ ಫಂಕ್ಷನನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಜಸ್ಟ್ ಲೆಂತ್ ಆಫ್ ಸೆಲ್ಫ್ ಡಾಟ್ ಐಟಮ್ಸ್ ಅಂದರೆ ಆ ಲೆಂತಲ್ಲಿ ಅಂದರೆ ಆ ಕ್ಯೂ ಅಲ್ಲಿರುವಂಥ ಐಟಮ್ಸ್ದು ಲೆಂತ್ ಎಷ್ಟಿದೆ ಅನ್ನೋದನ್ನು ನಮಗಿದು ಪ್ರಿಂಟ್ ಕೊಡುತ್ತೆ. ಹಾಗಾಗಿ ನಾನು ಈ ಲೆಂತ್ ಅನ್ನೋ ಫಂಕ್ಷನನ್ನು ಬರೆದಿದ್ದೀನಿ. ಸೊ ಇದಿಷ್ಟು ಫಂಕ್ಷನ್ಸ್ ಆಯಿತು. ಈಗ ನೆಕ್ಸ್ಟು ಮೇನ್ ಫಂಕ್ಷನಿಗೆ ಬರೋಣ. ಸೊ ನಾನು ಕ್ಯೂ ಅನ್ನೋ ಕ್ಲಾಸಿಗೆ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ದಟ್ ಈಸ್ ಕ್ಯೂ. ಇಕ್ಕೋಷ್ಟು ಕ್ಯೂ ಅನ್ನೋ ಕ್ಲಾಸ್ನ ಕಾಲ್ ಮಾಡುತ್ತೆ. ವೈಲ್ ಟ್ರೂ ಇತ್ತು ಅಂತಂದರೆ, ಇನ್ ಕೇಸ್ ವೈಲ್ ಒನ್ ಟ್ರೂ ಅಂತಂದರೆ ಪ್ರಿಂಟ್ ಒಳಗಡೆ ಚಾಯ್ಸ್ ಕೇಳುತ್ತೆ, ಎನ್ ಕ್ಯೂ ಮಾಡಬೇಕಾ, ಡಿ ಕ್ಯೂ ಮಾಡಬೇಕಾ, ಡಿಸ್ಪ್ಲೇ ಮಾಡಬೇಕಾ, ಲೆಂತಾ ಅಥವಾ ಎಕ್ಸಿಟಾ ಅಂತ. ಸೊ ನಾನು ಎನ್ ಕ್ಯೂ ಅಂತ ಫಸ್ಟ್ ಆಪ್ರೇಷನ್ ಓಕೆ ಕ್ಲಿಕ್ ಮಾಡಿದೆ ಅಂತ ಹೇಳಿದರೆ ಚಾಯ್ಸ್ ಒಳಗಡೆ ಎಂಟರ್ ಯುವರ್ ಚಾಯ್ಸ್ ಅಂತ ಫಸ್ಟ್ ಕೇಳುತ್ತೆ. ಸೊ ನಾನು ಚಾಯ್ಸ್ ಒನ್ ಅಂತ ಕೊಟ್ಟರೆ ಓಕೆ, ಇಫ್ ಚಾಯ್ಸ್ ಇಕ್ಕೋಷ್ಟು ಇಕ್ಕೋಷ್ಟು ಒನ್ ಅಂತ ಇದ್ದರೆ ಇನ್ಪುಟ್ ಏನಪ್ಪ ಅಂದರೆ ಎಂಟರ್ ದ ಎಲಿಮೆಂಟ್ ಅಂತ ಕೇಳುತ್ತೆ. ಸೊ ಐಟಮನ್ನು ನೀವೇ ಎಂಟ್ರ್ ಮಾಡಬೇಕು. ಸೊ ಅದು ಹೋಗಿ ಐಟಮ್ ಅನ್ನೋದ್ರೊಳಗೆ ಸ್ಟೋರ್ ಆಗುತ್ತೆ. ಸೊ ಟೆನ್ ಅನ್ನೋ ಎಲಿಮೆಂಟನ್ನು ಇಲ್ಲಿ ಕೊಟ್ಟರು ಐಟಮ್ ಒಳಗಡೆ ಹೋಗಿ ಸ್ಟೋರ್ ಆಗುತ್ತೆ. ಆ್ಯಂಡ್ ಕ್ಯೂ ಡಾಟ್ ಎನ್ ಕ್ಯೂ ಕಾಲ್ ಮಾಡುತ್ತೆ. ಎನ್ ಕ್ಯೂ ಫಂಕ್ಷನ್, ಎನ್ ಕ್ಯೂ ಫಂಕ್ಷನ್ ಏನಿದೆ ಅಪೆಂಡ್ ಮಾಡಬೇಕು. ಏನು ಅಪೆಂಡ್ ಮಾಡುತ್ತೋ, ಟೆನ್ ಅನ್ನೋ ಎಲಿಮೆಂಟ್ ನೀವು ಕಳಿಸಿರುವಂಥ ಎಲಿಮೆಂಟನ್ನು ಅಪೆಂಡ್ ಮಾಡುತ್ತೋ. ಸೊ ದ್ಯಾಟ್ ಈಸ್ ಈ ಫಂಕ್ಷನು. ಆ್ಯಂಡ್ ಎಲಿಫ್ ಇಲ್ಲ ನನಗೆ ಚಾಯ್ಸ್ ಟೂ ಇತ್ತು ಅಂತಂದರೆ ಓಕೆ, ಎಂಟರ್ ಯುವರ್ ಚಾಯ್ಸ್ ಅಂತ ಬಂದಾಗ ನಾನು ಡಿ ಕ್ಯೂ ಅಂತ ಪ್ರೆಸ್ ಮಾಡಿದ್ರೆ ಅಂದರೆ ಟೂ ಅಂತ ಪ್ರೆಸ್ ಮಾಡಿದ್ರೆ ನನ್ನ ಚಾಯ್ಸ್ ಇಕ್ಕೋಷ್ಟು ಇಕ್ಕೋಷ್ಟು ಟೂ ಕಾಲ್ ಆಗಿ ಕ್ಯೂ ಇಕ್ಕೋಷ್ಟು ಡಿ ಕ್ಯೂ ವರ್ಕ್ ಆಗುತ್ತೆ. ಸೊ ಡಿ ಕ್ಯೂವಲ್ಲಿ ಫಸ್ಟು ಕ್ಯೂ ಎಂಪ್ಟಿ ಆಯ್ತಾ ಅಂತ ಚೆಕ್ ಮಾಡ್ತೀರಿ. ಇಲ್ಲ ಅಂತ ಹೇಳಿದ್ರೆ ಒಂದು ಇಂಡೆಕ್ಸ್ ಆಫ್ ಝೀರೋ ಏನಿದೆಯಲ್ಲ ಆ ಎಲಿಮೆಂಟನ್ನು ಪಾಪ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಚಾಯ್ಸ್ ಇನ್ ಕೇಸ್ 3 ಇತ್ತು ಅಂತಂದರೆ ನಮ್ಗೆ ಡಿಸ್ಪ್ಲೇ ಫಂಕ್ಷನ್ ಕಾಲ್ ಆಗುತ್ತಾ. ಡಿಸ್ಪ್ಲೇ ಒಳಗಡೆ ಫಸ್ಟು ಈಸ್ ಎಂಪ್ಟಿ ಚೆಕ್ ಮಾಡ್ತೀರಿ, ಅದಾದಮೇಲೆ ಅದರಲ್ಲಿರುವಂಥ ಐಟಮನ್ನು ನಮ್ಗೆ ಪ್ರಿಂಟ್ ಕೊಡುತ್ತೆ. ಆ್ಯಂಡ್ ನೆಕ್ಸ್ಟು ಲೆಂತ್, ಕ್ಯೂದು ಲೆಂತ್ ಬೇಕಿತ್ತು ಅಂತಂದ್ರೆ 4 ಅಂತ ಚಾಯ್ಸ್ ಕೊಡಬೇಕು. ಸೊ ಅದರಲ್ಲಿ ಕ್ಯೂ ಡಾಟ್ ಲೆಂತ್ ಏನು ಬರುತ್ತಲ್ಲ ಆ ಫಂಕ್ಷನ್ ಕಾಲ್ ಆಗುತ್ತೋ ಅಂದರೆ ಲೆಂತ್, ಲೆಂತ್ ಆಫ್ ದ ಸೆಲ್ಫ್ ಡಾಟ್ ಐಟಮು. ಈ ಫಂಕ್ಷನ್ ಒಳಗಡೆ ಬಂದಿರುವಂಥ ರಿಸಲ್ಟ್ ಏನಿರುತ್ತಲ್ಲ ಅದು ಎನ್ ಒಳಗಡೆ ಸ್ಟೋರ್ ಆಗುತ್ತೆ. ಸೊ ಲೆಂತ್ ಆಫ್ ದ ಕ್ಯೂ ಈಸ್ ಅಂದಾಗ ಎನ್ನ ಕಾಲ್ ಮಾಡಿದ್ರೆ ಆ ಕ್ಯೂ ಲೆಂತ್ ಎಷ್ಟಿದೆ ಅನ್ನೋದು ನಮ್ಗೆ ಡಿಸ್ಪ್ಲೇ ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಒನ್ನು ಚಾಯ್ಸು 5 ಇತ್ತು ಅಂದರೆ ಲೂಪಿಂದ ಹೊರಗೆ ಬ್ರೇಕ್ ಆಗುತ್ತೆ, ಎಕ್ಸಿಟ್ ಆಗುತ್ತೆ. ಸೊ ನೋಡೋಣ, ಫಸ್ಟಿಗೆ ಈ ಫೈಲನ್ನು ನಾನು ಸೇವ್ ಮಾಡ್ಕೋತೀನಿ. ಸೊ ಸೇವ್ ಮಾಡಿದ್ಮೇಲೆ ರನ್ ಮಾಡಿರಿ. ಓಕೆ ನೋಡ್ರಿ, ಎನ್ ಕ್ಯೂ ಡಿ ಕ್ಯೂ ಡಿಸ್ಪ್ಲೇ ಲೆಂತ್ ಆ್ಯಂಡ್ ಎಕ್ಸಿಟ್ ಅಂತ ಕೇಳ್ತಿದೆ. ಸೊ ಫಸ್ಟಿಗೆ ಡಿ ಕ್ಯೂ ಮಾಡಬೇಕಾದ್ರೂ ಈಸ್ ಎಂಪ್ಟಿ ಐತಲ್ಲ ಅಂತ ಚೆಕ್ ಮಾಡಬೇಕು. ಸೊ ಹಾಗಾಗಿ ಆಪ್ಷನ್ 2 ಎಂಟರ್ ಮಾಡ್ತೀನಿ. ಓಕೆ, ಕ್ಯೂ ಈಸ್ ಎಂಪ್ಟಿ ಕೆನಾಟ್ ಟು ಬಿ ಡಿಲೀಟ್ ಅಂತ ಬರುತ್ತೆ. ಸೊ ಅಗೇನ್ ನಂಗೆ 3 ಓಕೆ, ಡಿಸ್ಪ್ಲೇ ಫಂಕ್ಷನ್ ಇದ್ದಾಗೂ ಕೂಡ ಕ್ಯೂ ಎಂಪ್ಟಿ ಐತಲ್ಲ ಅಂತ ಗೊತ್ತಾಗಬೇಕು. ಸೊ ಹಾಗಾಗಿ 3 ಒಳಗೂ ಕೂಡ ಮತ್ತೊಂದು ಸರಿ ಚೆಕ್ ಮಾಡೋಣ. ಸೊ ಅಗೇನ್ ಕ್ಯೂ ಈಸ್ ಎಂಪ್ಟಿ ಅಂತ ಇದೆ. ಓಕೆ, ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ನಾವು ಎನ್ ಕ್ಯೂ ಆಪ್ರೇಷನ್, ಫಸ್ಟ್ ಆಪ್ರೇಷನ್ ಬಂದುಬಿಟ್ಟು ಎನ್ ಕ್ಯೂ ಅಂದರೆ ಎಲಿಮೆಂಟನ್ನು ಇನ್ಸರ್ಟ್ ಮಾಡಬೇಕು. ಹಾಗಾಗಿ ಚಾಯ್ಸ್ 1 ಕೊಡ್ತಾ ಇದ್ದೀನಿ. ಸೊ ಅಲ್ಲಿ ನಂಗೆ ಎಂಟರ್ ದ ಎಲಿಮೆಂಟ್ ಅಂತ ಕೇಳುತ್ತೆ. ನಾನು 10 ಅನ್ನೋ ಎಲಿಮೆಂಟನ್ನು ಇನ್ಸರ್ಟ್ ಮಾಡ್ತೀನಿ. ಸೊ ಅಗೇನ್ ನಂಗೆ ಎಂಟರ್ ಯುವರ್ ಚಾಯ್ಸ್ 1 ಬೇಕು. ಸೊ ಮತ್ತೊಂದು ಸರಿ ಎಲಿಮೆಂಟನ್ನು ಇನ್ಸರ್ಟ್ ಮಾಡ್ತೀನಿ, 20. ಓಕೆ, ಸೊ ಈಗ ನಂಗೆ ಡಿಸ್ಪ್ಲೇ ಬೇಕು. ಸೊ ಹಾಗಾಗಿ 3 ಅಂತ ಎಂಟ್ರ್ ಮಾಡ್ತೀನಿ. ನೋಡಿ, 10 9 20 ಅನ್ನೋ ಎಲಿಮೆಂಟು ಇನ್ಸರ್ಟ್ ಆಗಿದೆ. ಸೊ ನಾವು ಆವಾಗಲೇ ಹೇಳ್ದಂಗೆ ಒಂದು ಎಂಡಿಂದ ಎಲಿಮೆಂಟು ಇನ್ಸರ್ಟ್ ಆಗ್ತಾ ಹೋಗುತ್ತೆ, ಒಂದು ಎಂಡಿಂದ ಎಲಿಮೆಂಟು ರಿಮೂವ್ ಆಗ್ತಾ ಬರುತ್ತೆ. ಸೊ ಒಂದು ಎಂಡ್ ಅನ್ನೋದನ್ನು ರೇರ್ ಅಂತ ಕರಿತೀವಿ. ಅಂದರೆ ಈ ಪಾಯಿಂಟಿಂದ ನಮಗೆ ಎಲಿಮೆಂಟು ಇನ್ಸರ್ಟ್ ಆಗುತ್ತೆ. ಈಗ 20 ಬಂದಿದೆ, 20 ಆದಮೇಲೆ 30 ಬರುತ್ತೆ. ಸೊ ಅಗೇನ್ ನೋಡಿರಿ, ಚೆಕ್ ಮಾಡಿರಿ, ಎನ್ ಕ್ಯೂ ಆಪ್ರೇಷನ್ 1 ಅಂತ ಕೊಡ್ರಿ, ಎಲಿಮೆಂಟ್ ಇಸ್ 30. ಓಕೆ, ಸೊ 20 ಆದಮೇಲೆ ನಂಗೆ 30 ಬರಬೇಕು. ಸೊ 3 ಡಿಸ್ಪ್ಲೇ ಕೊಡ್ತೀನಿ, 10 20 ಆ್ಯಂಡ್ 30.
ಓಕೆ. ಸೊ ನೆಕ್ಸ್ಟು ಇದ್ರ ಲೆಂತ್ ಚೆಕ್ ಮಾಡೋಣ. ಓಕೆ, 4 ಅಂತ ಆಪ್ಷನ್ ಕೊಡ್ತೀನಿ ನೋಡ್ರಿ. 4 ಅಂತ ಕೊಟ್ಟರೆ ನಿಮ್ಗೆ ಲೆಂತ್ ಆಫ್ ದ ಕ್ಯೂ ಎಷ್ಟಿದೆ ಅನ್ನೋದು ನಮ್ಗೆ ಡಿಸ್ಪ್ಲೇ ಮಾಡತ್ತೆ. ಸೊ ಲೆಂತ್ ಆಫ್ ದ ಕ್ಯೂ ಈಸ್ 3. ಸೊ ಪ್ರೆಸೆಂಟ್ಲಿ ನಮ್ಗೆ 3 ಎಲಿಮೆಂಟ್ ಅದ. ಸೊ ಹಾಗಾಗಿ 3 ಎಲಿಮೆಂಟನ್ನು ನಮ್ಗೆ ಡಿಸ್ಪ್ಲೇ ಕೊಡ್ತಿದೆ. ನೆಕ್ಸ್ಟ್, ಸೊ ನೆಕ್ಸ್ಟು ಮತ್ತೊಂದು ಎಲಿಮೆಂಟನ್ನು ನಾವು ಇನ್ಸರ್ಟ್ ಮಾಡಬೇಕು ಅಂತಂದರೆ ಎನ್ ಕ್ಯೂ ಹೊಡಿಬೇಕು. ಸೊ ಈಗ ನಂಗೆ ಜಸ್ಟ್ ಡಿಸ್ಪ್ಲೇ ಬೇಕು. ಸೊ ಹಾಗಾಗಿ 3 ಅಂತ ಎಂಟ್ರಿ ಹೊಡಿತೀನಿ. 10, 20, 30 ಅದ. ಸೊ ಈಗ ನಾನು ಡಿ ಕ್ಯೂ ಹೊಡಿತೀನಿ. ಡಿ ಕ್ಯೂ ಆಪ್ಷನ್ ಕೊಟ್ಟರೆ ನಂಗೆ 10 ಅನ್ನೋ ಎಲಿಮೆಂಟು ರಿಮೂವ್ ಆಗಬೇಕು. ಸೊ ಹಾಗಾಗಿ ನೋಡ್ರಿ 2 ಅಂತ ಕೊಡ್ತೀನಿ. ಓಕೆ, ಸೊ ಡಿಲಿಟೆಡ್ ಐಟಮ್ ಈಸ್ 10. ಸೊ ಅಂದರೆ ಫ್ರಂಟ್ ಎಂಡಿಂದ ಫಸ್ಟ್ ಐಟಮ್ ಏನು ಇನ್ಸರ್ಟ್ ಮಾಡಿರ್ತೀವಲ್ಲ ಆ ಎಲಿಮೆಂಟು ಫಸ್ಟ್ ನಮ್ಗೆ ಕ್ಯೂ ಒಳಗೆ ಡಿಲೀಟ್ ಆಗುತ್ತೆ. ಅಂದರೆ ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಕರಿತೀವಲ್ಲ ಹಾಗೆ. ಸೊ 10 ಎಲಿಮೆಂಟು ನಮಗಿಲ್ಲಿ ಡಿಲೀಟ್ ಆಗಿದೆ. ಸೊ ಅಗೇನ್ ನಾವು ಡಿಸ್ಪ್ಲೇ ನೋಡ್ಬೋದು ಅಂತ ಹೇಳಿದರೆ 3 ಅಂತ ಪ್ರೆಸ್ ಮಾಡಿರಿ. 2 ಎಲಿಮೆಂಟ್ ಪ್ರೆಸೆಂಟ್ ಇದೆ. ಲೆಂತ್ ಚೆಕ್ ಮಾಡಿರಿ. 2 ಎಲಿಮೆಂಟ್ ಅಂತ ಬರಬೇಕು. ಸೊ ಲೆಂತ್ ಆಫ್ ದ ಕ್ಯೂ ಈಸ್ 2. ಸೊ ಅಗೇನ್ ನೀವು ಡಿ ಕ್ಯೂ ಮಾಡಿದರೆ 20 ಅನ್ನೋ ಎಲಿಮೆಂಟು ನಿಮ್ಗೆ ರಿಮೂವ್ ಆಗಬೇಕು. ಚೆಕ್ ಮಾಡಿರಿ. ಸೊ ಡಿಲೀಟೆಡ್ ಐಟಮ್ ಈಸ್ 20 ಆ್ಯಂಡ್ ಡಿಸ್ಪ್ಲೇ ತಗೋರಿ. ಸೊ 30 ಅನ್ನೋ ಐಟಮ್ ನಮ್ಗೆ ಪ್ರೆಸೆಂಟ್ ಅದು. ಸೊ ಈಗ ನಾವು ವಾಪಸ್ ಎನ್ ಕ್ಯೂ ಮಾಡಿದರೆ 30 ಆದಮೇಲೆ ನಮ್ಗೆ 40 ಅನ್ನೋ ಎಲಿಮೆಂಟು ಬರುತ್ತೆ. ಸೊ ಮತ್ತೊಂದು ಸರಿ ಎಂಟರ್ ಯುವರ್ ಚಾಯ್ಸ್ 1. ಎಂಟರ್ ದ ಎಲಿಮೆಂಟ್ ಈಸ್ 40. ಓಕೆ, ಲೆಂತ್ ಆಫ್ ದ ಕ್ಯೂ ನೋ ಸರ್ ಡಿಸ್ಪ್ಲೇ ಕೊಡ್ರಿ. ಸೊ 30 and 40 ನಮ್ಗೆ ಡಿಸ್ಪ್ಲೇ ಬರುತ್ತೆ. ಸೊ ಎಕ್ಸಿಟ್ ಅಂತ ಹಾಕಿದ್ರೆ ನಾವು ಪ್ರೋಗ್ರಾಮಿಂದ ಆಚೆ ಬರ್ತೀವಿ. ಸೊ ಇದಿಷ್ಟು ಇವತ್ತಿನ ಈ ವಿಡಿಯೋ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.